Welcome to Fowl's World. ನಾನು ಇವತ್ತು ತೋರಿಸ್ತಾ ಇರೋ ರೆಸಿಪಿ ಮಸಾಲ ಇಡ್ಲಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೂಪರಾಗಿರುತ್ತೆ. ಇದಕ್ಕೆ ಬೇರೇನು ಪದಾರ್ಥ ಬೇಕಂತಿಲ್ಲ, ಹಾಗೇ ತಿನ್ಕೋಬಹುದು. ಮಕ್ಕಳ ಲಂಚ್ ಬಾಕ್ಸ್ಗೂ ಮಾಡ್ಕೊಂಡು ಕೊಡ್ಬೋದು. ಇದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾವ ಥರ ಮಾಡೋದಂತ ಗೊತ್ತಾಗುತ್ತೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 3 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಮೆಣಸಿನ ಹುಡಿ, 1 ಸ್ಪೂನ್ ಮೀಟ್ ಮಸಾಲ ಹುಡಿ. ಮೂರನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಪಾತ್ರೆಗೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕೋಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಆಗುತ್ತೆ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಎಲ್ಲವನ್ನೊಟ್ಟಿಗೆ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಮಸಾಲ ಹುಡಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ರೊಟ್ಟಿ ಮಿಕ್ಸ್ ಮಾಡಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕು. ಅದಕ್ಕೆ ಮಟನ್ ಕೀಮಾ ಹಾಕೋತಿದ್ದೀನಿ. ಮಟನ್ ಬದಲು ಚಿಕನ್ ಇದ್ರೂ ಆಗುತ್ತೆ. ಚಿಕನ್ ಇದ್ರೆ ಚಿಕನ್ ಕೀಮಾ ಹಾಕೋಬಹುದು. ಇದನ್ನೊಂದು 10 ನಿಮಿಷ ಹಾಗೆ ಬೇಯಿಸ್ಬೇಕು. ನಾನಿಲ್ಲಿ ಯೂಸ್ ಅಂತಿರೋ ಪೇಪರ್ ಕಪ್ಪಲ್ಲಿ ಇಡ್ಲಿ ಮಾಡ್ತಿದ್ದೀನಿ. ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಲ್ಲ ಕಪ್ ಒಂದು 1/4 ಭಾಗದಷ್ಟು ಹಿಟ್ಟು ಹಾಕೋಬೇಕು.
10 ನಿಮಿಷ ಚೆನ್ನಾಗಿ ಬೇಯಬೇಕು. ಇಡ್ಲಿ ತುಂಬಾ ಸಾಫ್ಟಾಗಿ ಬೆಂದು ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ.